ಉಬುಂಟು ಲಿನಕ್ಸ್ 16.04 ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಇನ್ಸ್ಟಾಲಿಂಗ್ ಸಾಫ್ಟ್ವೇರ್ ಎಂಬ ಈ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಉಬುಂಟು ಲಿನಕ್ಸ್ 16.04 ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಟರ್ಮಿನಲ್, ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ಹಾಗೂ ಉಬುಂಟು ಸಾಫ್ಟ್ವೇರ್ ಸೆಂಟರ್ ಇವುಗಳ ಮೂಲಕ ಸಾಫ್ಟ್ವೇರ್ ಅನ್ನು ಇನ್ಸ್ಟಾಲ್ ಮಾಡಲು ಕಲಿಯುವೆವು. ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡಲು ನಾನು ಉಬುಂಟು ಲಿನಕ್ಸ್ 16.04 ಆಪರೇಟಿಂಗ್ ಸಿಸ್ಟಮ್ ಅನ್ನು ಬಳಸುತ್ತಿದ್ದೇನೆ. ಈ ಟ್ಯುಟೋರಿಯಲ್ ಅನ್ನು ಮುಂದುವರಿಸಲು ನೀವು ಇಂಟರ್ನೆಟ್ ಸಂಪರ್ಕವನ್ನು ಹೊಂದಿರಬೇಕು. ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಲು ನೀವು ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಆಗಿರಬೇಕು ಅಥವಾ ಅಡ್ಮಿನಿಸ್ಟ್ರೇಟರ್ ರೈಟ್ಸ್ ಅನ್ನು ಹೊಂದಿರಬೇಕು. ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ APTಗಾಗಿ ಒಂದು ಗ್ರಾಫಿಕಲ್ ಪ್ರೋಗ್ರಾಂ ಆಗಿದೆ. APT ಗೆಟ್ ಕಮಾಂಡ್ ಲೈನ್ ಬಳಕೆಗೆ ಇದೊಂದು GUI ಆಗಿದೆ. ಉಬುಂಟು ಲಿನಕ್ಸ್ 16.04 ನಲ್ಲಿ ಡೀಫಾಲ್ಟ್ ಆಗಿ ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ಅನ್ನು ಮೊದಲೇ ಇನ್ಸ್ಟಾಲ್ ಮಾಡಿರುವುದಿಲ್ಲ. ಆದ್ದರಿಂದ ಟರ್ಮಿನಲ್ ಮೂಲಕ ಅದನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕೆಂದು ಕಲಿಯೋಣ. ನಿಮ್ಮ ಕೀಬೋರ್ಡ್ ನಲ್ಲಿ ಕಂಟ್ರೋಲ್ ಆಲ್ಟ್ ಮತ್ತು ಟಿ ಕೀಗಳನ್ನು ಒಟ್ಟಿಗೆ ಒತ್ತಿ ಟರ್ಮಿನಲ್ ಅನ್ನು ತೆರೆಯಿರಿ. ಈಗ ಟರ್ಮಿನಲ್ ನಲ್ಲಿ ಹೀಗೆ ಟೈಪ್ ಮಾಡಿ: ಸುಡೋ ಸ್ಪೇಸ್ APT ಹೈಫನ್ ಗೆಟ್ ಸ್ಪೇಸ್ ಇನ್ಸ್ಟಾಲ್ ಸ್ಪೇಸ್ SYNAP ಮತ್ತು ಟ್ಯಾಬ್ ಕೀಯನ್ನು ಒತ್ತಿ. ಇದು SYNAP ಯೊಂದಿಗೆ ಆರಂಭವಾಗುವ ಸಾಫ್ಟ್ವೇರ್ಗಳ ಪಟ್ಟಿಯನ್ನು ತೋರಿಸುತ್ತದೆ. ಈಗ ಪದವನ್ನು ಸಿನಾಪ್ಟಿಕ್ ಎಂದು ಪೂರ್ಣಗೊಳಿಸಿ ಮತ್ತು ಎಂಟರ್ ಅನ್ನು ಒತ್ತಿ. ನಿಮ್ಮ ಅಡ್ಮಿನಿಸ್ಟ್ರೇಟರ್ ಪಾಸ್ವರ್ಡ್ ಅನ್ನು ಕೊಡಲು ನಿಮಗೆ ಸೂಚಿಸಲಾಗುವುದು. ನಿಮ್ಮ ಅಡ್ಮಿನ್ ಪಾಸ್ವರ್ಡ್ ಅನ್ನು ನಮೂದಿಸಿ. ಟರ್ಮಿನಲ್ ನಲ್ಲಿ ಪಾಸ್ವರ್ಡ್ ಅನ್ನು ಟೈಪ್ ಮಾಡುವಾಗ ಅದು ನಮಗೆ ಕಾಣುವುದಿಲ್ಲ, ಆದ್ದರಿಂದ ಅದನ್ನು ಎಚ್ಚರಿಕೆಯಿಂದ ಟೈಪ್ ಮಾಡಿ. ಎಂಟರ್ ಅನ್ನು ಒತ್ತಿ. ಈಗ ಟರ್ಮಿನಲ್ ಇನ್ಸ್ಟಾಲ್ ಮಾಡಬೇಕಾದ ಪ್ಯಾಕೇಜ್ಗಳ ಪಟ್ಟಿ, ಡೌನ್ಲೋಡ್ ಮಾಡಬೇಕಾದ ಫೈಲ್ಗಳ ಗಾತ್ರ ಮತ್ತು ಇನ್ಸ್ಟಾಲೇಷನ್ ನಂತರ ಡಿಸ್ಕ್ ಸ್ಪೇಸ್ ಇವುಗಳ ಬಗ್ಗೆ ಮಾಹಿತಿಯನ್ನು ತೋರಿಸುತ್ತದೆ. ಇದನ್ನು ಖಚಿತಪಡಿಸಲು ವೈ ಅನ್ನು ಒತ್ತಿ, ಎಂಟರ್ ಅನ್ನು ಒತ್ತಿ. ಇನ್ಸ್ಟಾಲೇಷನ್ ಈಗ ಪ್ರಾರಂಭವಾಗುತ್ತದೆ. ನಿಮ್ಮ ಇಂಟರ್ನೆಟ್ನ ವೇಗವನ್ನು ಅವಲಂಬಿಸಿ ಇದು ಮುಗಿಯಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಈಗ ನಾವು ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ಅನ್ನು ಯಶಸ್ವಿಯಾಗಿ ಇನ್ಸ್ಟಾಲ್ ಮಾಡಿದ್ದೇವೆ. ನಾವು ಟರ್ಮಿನಲ್ ಅನ್ನು ಮುಚ್ಚೋಣ. ಇನ್ಸ್ಟಾಲೇಷನ್ ಅನ್ನು ಖಚಿತಪಡಿಸಲು ಡ್ಯಾಶ್ ಹೋಮ್ಗೆ ಹೋಗಿ ಸರ್ಚ್ ಬಾರ್ನಲ್ಲಿ ಸಿನಾಪ್ಟಿಕ್ ಎಂದು ಟೈಪ್ ಮಾಡಿ. ಇಲ್ಲಿ ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ಐಕಾನ್ ಅನ್ನು ನಾವು ನೋಡಬಹುದು. ಈಗ ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ಅನ್ನು ಬಳಸಿ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಲು ಕಲಿಯೋಣ. ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಅನ್ನು ಕೇಳುತ್ತಿರುವ ಅಥೆಂಟಿಕೇಟ್ ಎಂಬ ಡೈಲಾಗ್ ಬಾಕ್ಸ್ ಕಾಣಿಸುತ್ತದೆ. ನಾವು ಅಡ್ಮಿನ್ ಪಾಸ್ವರ್ಡ್ ಟೈಪ್ ಮಾಡಿ ಎಂಟರ್ ಅನ್ನು ಒತ್ತೋಣ. ಮೊದಲ ಬಾರಿಗೆ ನಾವು ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ಅನ್ನು ಬಳಸುವಾಗ ಒಂದು ಇಂಟ್ರೊಡಕ್ಷನ್ ಡೈಲಾಗ್ ಬಾಕ್ಸ್ ಕಾಣಿಸಿಕೊಳ್ಳುತ್ತದೆ. ಈ ಡೈಲಾಗ್ ಬಾಕ್ಸ್ ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ಅನ್ನು ಹೇಗೆ ಬಳಸಬೇಕೆಂಬ ಮಾಹಿತಿಯನ್ನು ಹೊಂದಿದೆ. ಈ ಡೈಲಾಗ್ ಬಾಕ್ಸ್ ಅನ್ನು ಮುಚ್ಚಲು ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾವು ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ನಲ್ಲಿ ಪ್ರಾಕ್ಸಿ ಹಾಗೂ ರೆಪಾಸಿಟರಿಗಳನ್ನು ಕಾನ್ಫಿಗರ್ ಮಾಡೋಣ. ಅಪ್ಲಿಕೇಶನ್ ಅಥವಾ ಪ್ಯಾಕೇಜ್ ಅನ್ನು ಇನ್ಸ್ಟಾಲ್ ಮಾಡುವ ಮೊದಲು ನಾವು ಇದನ್ನು ಮಾಡಬೇಕು. ಸೆಟ್ಟಿಂಗ್ಸ್ ಗೆ ಹೋಗಿ ಮತ್ತು ಪ್ರಿಫರೆನ್ಸಸ್ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣಿಸಿಕೊಳ್ಳುವ ಪ್ರಿಫರೆನ್ಸಸ್ ವಿಂಡೋದಲ್ಲಿ ಹಲವಾರು ಟ್ಯಾಬ್ಗಳಿವೆ. ಪ್ರಾಕ್ಸಿ ಸೆಟ್ಟಿಂಗ್ ಗಳನ್ನು ಕಾನ್ಫಿಗರ್ ಮಾಡಲು ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡಿ. ಪ್ರಾಕ್ಸಿ ಸರ್ವರ್ನ ಅಡಿಯಲ್ಲಿ ಎರಡು ಆಯ್ಕೆಗಳಿವೆ: ಡೈರೆಕ್ಟ್ ಕನೆಕ್ಷನ್ ಹಾಗೂ ಮ್ಯಾನ್ಯುಯಲ್ ಪ್ರಾಕ್ಸಿ. ನಾನು ಡೈರೆಕ್ಟ್ ಕನೆಕ್ಷನ್ ಅನ್ನು ಬಳಸುವೆನು. ನಿಮಗೆ ಬೇಕಾದ ಆಯ್ಕೆಯನ್ನು ನೀವು ಆರಿಸಿಕೊಳ್ಳಬಹುದು. ವಿಂಡೋವನ್ನು ಮುಚ್ಚಲು ಕೆಳಗಿರುವ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಮತ್ತೊಮ್ಮೆ ಸೆಟ್ಟಿಂಗ್ ಗೆ ಹೋಗಿ ಮತ್ತು ರಿಪಾಸಿಟರೀಸ್ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೀನ್ ಮೇಲೆ ಸಾಫ್ಟ್ವೇರ್ ಹಾಗೂ ಅಪ್ಡೇಟ್ಸ್ ವಿಂಡೋ ಕಾಣಿಸಿಕೊಳ್ಳುತ್ತದೆ. ಉಬುಂಟು ಸಾಫ್ಟ್ವೇರ್ ಅನ್ನು ಡೌನ್ಲೋಡ್ ಮಾಡಲು ಹಲವಾರು ಮೂಲಗಳಿವೆ. ಡೌನ್ಲೋಡ್ ಫ್ರಾಮ್ ಡ್ರಾಪ್ ಡೌನ್ ಮೆನ್ಯು ಮೇಲೆ ಕ್ಲಿಕ್ ಮಾಡಿ. ರಿಪಾಸಿಟರೀಸ್ ಲಿಸ್ಟ್ ಅನ್ನು ನೋಡಲು ಮೌಸ್ ಬಟನ್ ಅನ್ನು ಹಿಡಿದುಕೊಳ್ಳಿ. ಅದರ್ ಜಗತ್ತಿನಾದ್ಯಂತ ಇರುವ ಸರ್ವರ್ಸ್ ಲಿಸ್ಟ್ ಅನ್ನು ತೋರಿಸುತ್ತದೆ. ಈ ವಿಂಡೋ ಅನ್ನು ಮುಚ್ಚಲು ಕೆಳಗಿರುವ ಕ್ಯಾನ್ಸಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತೋರಿಸಿದಂತೆ ನಾನು ಸರ್ವರ್ ಫಾರ್ ಇಂಡಿಯಾ ಬಳಸುತ್ತಿದ್ದೇನೆ. ಸಾಫ್ಟ್ವೇರ್ ಸೋರ್ಸಸ್ ವಿಂಡೋವನ್ನು ಮುಚ್ಚಲು ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ಅನ್ನು ಮೊದಲ ಬಾರಿಗೆ ಬಳಸುತ್ತಿದ್ದರೆ ಪ್ಯಾಕೇಜಸ್ ಅನ್ನು ನೀವು ರೀಲೋಡ್ ಮಾಡಬೇಕು. ಇದನ್ನು ಮಾಡಲು ಟೂಲ್ ಬಾರ್ ಮೇಲಿನ ರೀಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ.
ಇದಕ್ಕೆ ಕೆಲವು ಸೆಕೆಂಡ್ಗಳು ಬೇಕಾಗಬಹುದು. ಇಲ್ಲಿ ನೋಡಿ, ಪ್ಯಾಕೇಜ್ಗಳು ಇಂಟರ್ನೆಟ್ ಮೂಲಕ ವರ್ಗಾವಣೆ ಆಗುತ್ತಿವೆ ಮತ್ತು ಅಪ್ಡೇಟ್ ಸಹ ಆಗುತ್ತಿವೆ. ಉದಾಹರಣೆಗಾಗಿ ನಾನು ಈಗ VLC ಪ್ಲೇಯರ್ ಅನ್ನು ಇನ್ಸ್ಟಾಲ್ ಮಾಡುವೆನು. ನಾವು ಟೂಲ್ ಬಾರ್ ಮೇಲಿರುವ ಸರ್ಚ್ ಫೀಲ್ಡ್ಗೆ ಹೋಗೋಣ. ಸರ್ಚ್ ಡೈಲಾಗ್ ಬಾಕ್ಸ್ನಲ್ಲಿ VLC ಎಂದು ಟೈಪ್ ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಿಸ್ಟ್ ಮಾಡಲಾದ ಎಲ್ಲ VLC ಪ್ಯಾಕೇಜ್ಗಳನ್ನು ಇಲ್ಲಿ ನಾವು ನೋಡಬಹುದು. VLC ಪ್ಯಾಕೇಜ್ ಅನ್ನು ಆಯ್ಕೆ ಮಾಡಲು ಚೆಕ್ ಬಾಕ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಕಾಣುವ ಮೆನುವಿನಿಂದ ಮಾರ್ಕ್ ಫಾರ್ ಇನ್ಸ್ಟಾಲೇಷನ್ ಆಯ್ಕೆಯನ್ನು ಆರಿಸಿಕೊಳ್ಳಿ. ಎಲ್ಲ ರಿಪಾಸಿಟರಿ ಪ್ಯಾಕೇಜಸ್ನ ಲಿಸ್ಟ್ ಅನ್ನು ತೋರಿಸುತ್ತಿರುವ ಒಂದು ಡೈಲಾಗ್ ಬಾಕ್ಸ್ ಕಾಣುತ್ತದೆ. ಎಲ್ಲ ಡಿಪೆಂಡೆನ್ಸೀಸ್ ಪ್ಯಾಕೇಜಸ್ ಅನ್ನು ತಂತಾನೇ ಗುರುತಿಸಲು ಮಾರ್ಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಟೂಲ್ಬಾರ್ಗೆ ಹೋಗಿ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡಬೇಕಾದ ಪ್ಯಾಕೇಜ್ಗಳ ವಿವರಗಳನ್ನು ತೋರಿಸುವ ಒಂದು ಸಮರಿ ವಿಂಡೋ ಕಾಣಿಸುತ್ತದೆ. ಇನ್ಸ್ಟಾಲೇಷನ್ ಅನ್ನು ಆರಂಭಿಸಲು ಕೆಳಗಿರುವ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲೇಷನ್ ಪ್ರಕ್ರಿಯೆಯು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಇದು ಇನ್ಸ್ಟಾಲ್ ಮಾಡಬೇಕಾದ ಪ್ಯಾಕೇಜ್ಗಳ ಸಂಖ್ಯೆ ಮತ್ತು ಗಾತ್ರವನ್ನು ಅವಲಂಬಿಸಿರುತ್ತದೆ. ಇನ್ಸ್ಟಾಲೇಷನ್ ಪೂರ್ಣಗೊಂಡ ತಕ್ಷಣ ಅಪ್ಲೈಯಿಂಗ್ ಚೇಂಜಸ್ ವಿಂಡೋವನ್ನು ಮುಚ್ಚಲಾಗುತ್ತದೆ. ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ವಿಂಡೋವನ್ನು ಮುಚ್ಚಿ. ಈಗ VLC ಪ್ಲೇಯರ್ ಅನ್ನು ಯಶಸ್ವಿಯಾಗಿ ಇನ್ಸ್ಟಾಲ್ ಮಾಡಲಾಗಿದೆಯೇ ಎಂದು ನೋಡೋಣ. ಡ್ಯಾಶ್ ಹೋಮ್ಗೆ ಹೋಗಿ ಸರ್ಚ್ ಬಾರ್ನಲ್ಲಿ VLC ಎಂದು ಟೈಪ್ ಮಾಡಿ. ತೋರಿಸಲಾದ ಲಿಸ್ಟ್ನಲ್ಲಿ VLC ಐಕಾನ್ ಅನ್ನು ನಾವು ನೋಡಬಹುದು. ಅದನ್ನು ತೆರೆಯಲು ಅದರ ಮೇಲೆ ಕ್ಲಿಕ್ ಮಾಡಿ. ಹೀಗೆಯೇ ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ಅನ್ನು ಬಳಸಿಕೊಂಡು ಇತರ ಅಪ್ಲಿಕೇಶನ್ಗಳನ್ನು ನಾವು ಇನ್ಸ್ಟಾಲ್ ಮಾಡಬಹುದು. ಈಗ ಉಬಂಟು ಸಾಫ್ಟ್ವೇರ್ ಸೆಂಟರ್ ಮೂಲಕ ಹೇಗೆ ಸಾಫ್ಟ್ವೇರ್ ಅನ್ನು ಇನ್ಸ್ಟಾಲ್ ಮಾಡುವುದೆಂದು ಕಲಿಯುವೆವು. ಉಬಂಟು ಸಾಫ್ಟ್ವೇರ್ ಸೆಂಟರ್ ಒಂದು ಅಪ್ಲಿಕೇಶನ್ ಆಗಿದೆ. ಇದು ಉಬಂಟು ಲಿನಕ್ಸ್ OS ನಲ್ಲಿ ಸಾಫ್ಟ್ವೇರ್ ಅನ್ನು ನಿರ್ವಹಿಸಲು ನಮಗೆ ಅನುಮತಿಸುತ್ತದೆ. ಇದನ್ನು ನೀವು ಸಾಫ್ಟ್ವೇರ್ ಅನ್ನು ಸರ್ಚ್, ಡೌನ್ಲೋಡ್, ಇನ್ಸ್ಟಾಲ್, ಅಪ್ಡೇಟ್ ಅಥವಾ ಅನ್ಇನ್ಸ್ಟಾಲ್ ಮಾಡಲು ಬಳಸಬಹುದು. ನೀವು ಸಾಫ್ಟ್ವೇರ್ ಅನ್ನು ಬಳಸುವ ಮೊದಲೇ ಇದು ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತದೆ. ಉಬಂಟು ಸಾಫ್ಟ್ವೇರ್ ಸೆಂಟರ್ ಅನ್ನು ತೆರೆಯಲು ಲಾಂಚರ್ಗೆ ಹೋಗಿ. ಉಬಂಟು ಸಾಫ್ಟ್ವೇರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಉಬಂಟು ಸಾಫ್ಟ್ವೇರ್ ಸೆಂಟರ್ ವಿಂಡೋ ಕಾಣಿಸಿಕೊಳ್ಳುತ್ತದೆ. ಮೇಲ್ಭಾಗದಲ್ಲಿ ಆಲ್, ಇನ್ಸ್ಟಾಲ್ಡ್ ಹಾಗೂ ಅಪ್ಡೇಟ್ಸ್ ಎಂಬ ಮೂರು ಟ್ಯಾಬ್ಗಳನ್ನು ನಾವು ನೋಡಬಹುದು. ಆಲ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಮೇಲ್ಭಾಗದಲ್ಲಿ ಸರ್ಚ್ ಬಾರ್ ಅನ್ನು ನಾವು ನೋಡಬಹುದು. ಲಭ್ಯವಿರುವ ಸಾಫ್ಟ್ವೇರ್ ಅನ್ನು ಹುಡುಕಲು ಇದು ನಮಗೆ ಸಹಾಯ ಮಾಡುತ್ತದೆ. ಈಗ ಇಂಕ್ಸ್ಕೇಪ್ ಸಾಫ್ಟ್ವೇರ್ ಅನ್ನು ಇನ್ಸ್ಟಾಲ್ ಮಾಡೋಣ. ಸರ್ಚ್ ಬಾರ್ನಲ್ಲಿ ಇಂಕ್ಸ್ಕೇಪ್ ಎಂದು ಟೈಪ್ ಮಾಡಿ. ಇಂಕ್ಸ್ಕೇಪ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತೋರಿಸಲಾಗಿದೆ. ಈಗ ಬಲ ಮೂಲೆಯಲ್ಲಿರುವ ಇನ್ಸ್ಟಾಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅಥೆಂಟಿಕೇಟ್ ಡೈಲಾಗ್ ಬಾಕ್ಸ್ ಕಾಣಿಸಿಕೊಳ್ಳುತ್ತದೆ. ನಿಮ್ಮ ಅಡ್ಮಿನ್ ಪಾಸ್ವರ್ಡ್ ಅನ್ನು ನಮೂದಿಸಿ ಅಥೆಂಟಿಕೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ರೋಗ್ರೆಸ್ ಬಾರ್ ಇಂಕ್ಸ್ಕೇಪ್ ಇನ್ಸ್ಟಾಲ್ ಆಗುತ್ತಿದೆ ಎಂದು ಸೂಚಿಸುತ್ತದೆ. ಇನ್ಸ್ಟಾಲ್ ಆಗುತ್ತಿರುವ ಪ್ಯಾಕೇಜ್ಗಳ ಸಂಖ್ಯೆ ಮತ್ತು ಗಾತ್ರವನ್ನು ಅವಲಂಬಿಸಿ ಇನ್ಸ್ಟಾಲೇಷನ್ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಮೇಲಿರುವ ಇನ್ಸ್ಟಾಲ್ಡ್ ಟ್ಯಾಬ್ನಲ್ಲಿ ಸಹ ಪ್ರೋಗ್ರೆಸ್ ಅನ್ನು ಸೂಚಿಸಲಾಗುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಯಾವುದೇ ಇನ್ಸ್ಟಾಲೇಷನ್ ನಡೆಯುತ್ತಿರುವಾಗ ನೀವು ಇತರ ಅಪ್ಲಿಕೇಶನ್ಗಳನ್ನು ಆಕ್ಸೆಸ್ ಮಾಡಬಹುದು. ಇಂಕ್ಸ್ಕೇಪ್ ಪದದ ಮೇಲೆ ಕ್ಲಿಕ್ ಮಾಡಿ. ಇದು ಇಂಕ್ಸ್ಕೇಪ್ ಬಗ್ಗೆ ಮಾಹಿತಿಯನ್ನು ತೋರಿಸುತ್ತದೆ. ಒಮ್ಮೆ ಇಂಕ್ಸ್ಕೇಪ್ ಇನ್ಸ್ಟಾಲ್ ಮಾಡಿದ ಮೇಲೆ ಅದರ ಬದಿಯಲ್ಲಿ ರಿಮೂವ್ ಹಾಗೂ ಲಾಂಚ್ ಎಂಬ ಎರಡು ಬಟನ್ಗಳನ್ನು ನಾವು ನೋಡಬಹುದು. ನೀವು ಸಾಫ್ಟ್ವೇರ್ ಅನ್ನು ಅನ್ಇನ್ಸ್ಟಾಲ್ ಮಾಡಲು ಬಯಸಿದರೆ ರಿಮೂವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ಅನ್ನು ಆರಂಭಿಸಲು ಲಾಂಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಅದರ ಮೇಲೆ ಕ್ಲಿಕ್ ಮಾಡುತ್ತೇನೆ. ಇದು ಇಂಕ್ಸ್ಕೇಪ್ ಅಪ್ಲಿಕೇಶನ್ ಅನ್ನು ಆರಂಭಿಸುತ್ತದೆ. ಉಬಂಟು ಸಾಫ್ಟ್ವೇರ್ ಸೆಂಟರ್ಗೆ ಹಿಂದಿರುಗಿ ಮೇಲಿನ ಎಡಬದಿಯ ಬ್ಯಾಕ್ ಎರೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಮೇನ್ ಸ್ಕ್ರೀನ್ಗೆ ಹಿಂದಿರುಗಿ. ಈಗ ಅಪ್ಡೇಟ್ಸ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಇದು ಸಾಫ್ಟ್ವೇರ್ ಈಸ್ ಅಪ್ ಟು ಡೇಟ್ ಎಂದು ಹೇಳುತ್ತಿರುವುದನ್ನು ನಾವು ನೋಡಬಹುದು. ಮೇಲಿನ ಎಡಬದಿಯ ರಿಫ್ರೆಶ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇದು ಹೊಸ ಅಪ್ಡೇಟ್ಗಳಿಗಾಗಿ ನೋಡುವುದು. ಈಗ ನಮಗಾಗಿ ಒಂದು OS ಅಪ್ಡೇಟ್ಸ್ ಇದೆ. ವಿವರಗಳನ್ನು ನೋಡಲು ಅದರ ಮೇಲೆ ಕ್ಲಿಕ್ ಮಾಡಿ. ಇದನ್ನು ನಾನು ಮುಚ್ಚುತ್ತೇನೆ. ನೀವು ಈ ಅಪ್ಡೇಟ್ ಅನ್ನು ಇನ್ಸ್ಟಾಲ್ ಮಾಡಲು ಬಯಸಿದರೆ ಇನ್ಸ್ಟಾಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲದಿದ್ದರೆ ಇದನ್ನು ಹಾಗೆ ಬಿಡಿ. ಇದರೊಂದಿಗೆ ನಾವು ಈ ಟ್ಯುಟೋರಿಯಲ್ನ ಕೊನೆಗೆ ಬಂದಿದ್ದೇವೆ. ಸಂಕ್ಷಿಪ್ತವಾಗಿ ಈ ಟ್ಯುಟೋರಿಯಲ್ನಲ್ಲಿ ನಾವು ಉಬಂಟು ಲಿನಕ್ಸ್ 16.04 ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಟರ್ಮಿನಲ್,
ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ಹಾಗೂ ಉಬುಂಟು ಸಾಫ್ಟ್ವೇರ್ ಸೆಂಟರ್ ಇವುಗಳ ಮೂಲಕ ಸಾಫ್ಟ್ವೇರ್ ಅನ್ನು ಇನ್ಸ್ಟಾಲ್ ಮಾಡಲು ಕಲಿತಿದ್ದೇವೆ. ಈ ಕೆಳಗಿನ ಲಿಂಕ್ನಲ್ಲಿ ಲಭ್ಯವಿರುವ ವಿಡಿಯೋ ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ಸಾರಾಂಶವಾಗಿದೆ. ಇದನ್ನು ಡೌನ್ಲೋಡ್ ಮಾಡಿ ವೀಕ್ಷಿಸಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪ ತಂಡವು ಸ್ಪೋಕನ್ ಟ್ಯುಟೋರಿಯಲ್ಗಳನ್ನು ಬಳಸಿ ಕಾರ್ಯಶಾಲೆಗಳನ್ನು ನಡೆಸುತ್ತದೆ ಮತ್ತು ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಮಗೆ ಬರೆಯಿರಿ. ಈ ಫೋರಂನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ನಿಮಿಷ ಮತ್ತು ಸೆಕೆಂಡ್ಗಳೊಂದಿಗೆ ಪೋಸ್ಟ್ ಮಾಡಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು NMEICT MHRD ಮೂಲಕ ಭಾರತ ಸರ್ಕಾರದ ಅನುದಾನವನ್ನು ಪಡೆದಿದೆ. ಈ ಮಿಷನ್ನ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕ್ನಲ್ಲಿ ಲಭ್ಯವಿರುತ್ತದೆ. ಈ ಸ್ಕ್ರಿಪ್ಟ್ ಸ್ಪೋಕನ್ ಟ್ಯುಟೋರಿಯಲ್ ತಂಡದ ಕೊಡುಗೆಯಾಗಿದೆ. ಸ್ಕ್ರಿಪ್ಟ್ನ ಅನುವಾದಕಿ IIT ಬೊಂಬೈಯಿಂದ ಸಿಂಧ್ಯಾ ಪುಣೇಕರ್ ಮತ್ತು ಧ್ವನಿಶ್ರೀ ನವೀನ್ ಭಟ್ಟುಪ್ಪಿನಪಟ್ಟಣ. ಧನ್ಯವಾದಗಳು.